ನಿರೀಕ್ಷಿತ ರಂಗನಾಯಕಿ ಸಿನಿಮಾ ಕಳೆದ ವಾರವಷ್ಟೇ ತೆರೆ ಕಂಡಿದ್ದು ಸಕ್ಸಸ್ಫುಲ್ ಆಗಿ ಎರಡನೇ ವಾರದತ್ತ ಮುನ್ನುಗ್ತಿದೆ. ರಿಲೀಸ್ಗೂ ಮುನ್ನವೇ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ರು. ಇದೀಗ ಸಿನಿಪ್ರಿಯರು ಕೂಡ ರಂಗನಾಯಕಿಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇಲ್ಲಿದೆ ಬಗ್ಗೆ ಸ್ಮಾಲ್ ಸ್ಟೋರಿ. ಎರಡನೇ ವಾರದತ್ತ ರಂಗನಾಯಕಿ ಸಕ್ಸಸ್ಫುಲ್ ಜರ್ನಿ. ಫ್ಯಾಮಿಲಿ ಆಡಿಯನ್ಸ್ ನ ಥಿಯೇಟರ್ಗೆ ಸೆಳೆಯುತ್ತಿದೆ ಚಿತ್ರ. ರಂಗನಾಯಕಿ ಸಿನಿಮಾಗೆ ಟೈಟಲ್ ಫಿಕ್ಸ್ ಆದಾಗಿಂದಲೇ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಶುರುವಾಗಿತ್ತು. ಟ್ರೇಲರ್ ನೋಡಿದ ಮೇಲೆ ಆ ನಿರೀಕ್ಷೆ ದುಪ್ಪಟ್ಟಾಗಿತ್ತು. ಕಳೆದ ಶುಕ್ರವಾರ ಸಿನಿಮಾ ತೆರೆಗೆ ಬಂದಿದ್ದು ಸಿನಿಪ್ರಿಯರ ನಿರೀಕ್ಷೆಯನ್ನ ಹುಸಿಗೊಳಿಸಲಿಲ್ಲ ರಂಗನಾಯಕಿ ಸಿನಿಮಾ. ದಯಾಳ್ ಪದ್ಮನಾಭನ್ ಪ್ರಯತ್ನಕ್ಕೆ ಶಭಾಷ್ ಗಿರಿ ಸಿಕ್ತಿದೆ. ರಂಗನಾಯಕಿ ಚಿತ್ರ ಸಂಪೂರ್ಣ ಹೊಸ ಕಥೆಯಾಗಿದ್ದು ಚಿತ್ರದಲ್ಲಿ ಒಂದೊಳ್ಳೆ ಮೆಸೇಜ್ ಕೂಡ ಇದೆ. ಯೂತ್ ಫ್ಯಾಮಿಲಿ ಆಡಿಯನ್ಸ್, ಅದರಲ್ಲೂ ಹೆಚ್ಚಾಗಿ ಹೆಣ್ಮಕ್ಳು ಸಿನಿಮಾ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಸಿಂಗಲ್ ಸ್ಕ್ರೀನ್ ಜೊತೆ ಮಲ್ಟಿಪ್ಲೆಕ್ಸ್ಗಳಲ್ಲೂ ರಂಗನಾಯಕಿ ಕಲೆಕ್ಷನ್ ಜೋರಾಗಿದೆ. ಚಿಕ್ಕಮಗಳೂರು, ಮೈಸೂರು ಮುಂತಾದ ಕಡೆ ರಂಗನಾಯಕಿಗೆ ಹ್ಯೂಜ್ ರೆಸ್ಪಾನ್ಸ್ ಸಿಗ್ತಿದೆ. ರಂಗನಾಯಕಿ ಚಿತ್ರ ರಿಲೀಸ್ಗೂ ಮುನ್ನವೇ ಇಂಡಿಯನ್ ಪನೋರಮಾಗೆ ಆಯ್ಕೆಯಾಗಿದ್ದು ಪ್ರಶಸ್ತಿ ಮುಡಿಗೇರಿಸಿಕೊಳ್ಳೋ ನಿರೀಕ್ಷೆಯಲ್ಲಿದೆ ಚಿತ್ರತಂಡ. ಸಿನಿಮಾದಲ್ಲಿ ಅದಿತಿ ಪ್ರಭುದೇವ ಪರ್ಫಾರ್ಮೆನ್ಸ್ ಚಿತ್ರದ ಹೈಲೈಟ್ ಆಗಿದ್ದು ರಂಗನಾಯಕಿ ಪಾತ್ರ ಎಲ್ಲರ ಮೆಚ್ಚುಗೆ ಗಳಿಸಿಕೊಂಡಿದೆ. ಒಟ್ಟಿನಲ್ಲಿ ಎರಡನೇ ವಾರದತ್ತ ಸಕ್ಸಸ್ಫುಲ್ ಆಗಿ ಮುನ್ನುಗ್ತಿರೋ ರಂಗನಾಯಕಿಗೆ ಈ ಸಕ್ಸಸ್ ಜರ್ನಿ ಮುಂದುವರಿಲಿ ಅಂತ ವಿಶ್ ಮಾಡೋಣ. ಅರ್ಚನಾ ಶರ್ಮಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.